ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಬ್ಯಾಂಕ್ ಖಾತೆ ಆಧಾರ್ ಒಂದಿಗೆ ಸೀಡ್ ಆಗಿದೆಯೋ ಇಲ್ಲೋ ಅಂತಕಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾವು ಕೆಲವೊಂದು ಸಾರಿ ಅನೇಕ ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರುತ್ತೇವೆ ಅಂತ ಸಂದರ್ಭದಲ್ಲಿ ಯಾವ ಬ್ಯಾಂಕ್ ಖಾತೆ ನಮ್ಮ ಆಧಾರ್ ಒಂದಿಗೆ ಸೀಡ್ ಆಗಿದೆ ಅಂತಕಂತದ್ದು ಬಹುಮುಖ್ಯವಾಗಿರತಕ್ಕಂತದ್ದು ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿರಬಹುದು ವಿದ್ಯಾರ್ಥಿಗಳಿಗೆ ಕೊಡತಕ್ಕಂತ ಅನೇಕ ಸ್ಕಾಲರ್ಶಿಪ್ ಯೋಜನೆಗಳಾಗಿರಬಹುದು ಈ ಆಮೇಲೆ ಗ್ಯಾಸ್ ಸಬ್ಸಿಡಿ ಆಗಿರಬಹುದು ಈ ಎಲ್ಲಾ ಯೋಜನೆಗಳು ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಷರಿ ಅಂತ ನಾವೇನ್ ಕರೀತೀವಿ ನೇರ ಹಣ ವರ್ಗಾವಣೆ ನಗದು ವರ್ಗಾವಣೆ ಅಂತ ನಾವೇನ್ ಕರೀತೀವಿ ಅಂದ್ರೆ ಆಧಾರ್ ಮೂಲಕವೇ ಎಲ್ಲಾ ಸರ್ಕಾರದಿಂದ ಬರತಕ್ಕಂತ ಯೋಜನೆಗಳ ಹಣ ಏನಾಗುತ್ತೆ ಜಮಾ ಆಗ್ತಾ ಇರತಕ್ಕಂತದ್ದು ಯಾವ ಖಾತೆಗೆ ಆಧಾರ್ ನಂಬರ್ ಲಿಂಕ್ ಇದೆಯೋ ಅಂತ ಬ್ಯಾಂಕ್ ಅಕೌಂಟ್ಗೆ ಹಣ ಏನಾಗುತ್ತೆ ಜಮಾ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಅನೇಕ ಖಾತೆಗಳನ್ನು ಹೊಂದಿದಾಗ ನಮ್ಮ ಅಕೌಂಟ್ ಯಾವ ಒಂದು ಖಾತೆಗೆ ಅಂದ್ರೆ ನಮ್ಮ ಆಧಾರ್ ಯಾವ ಖಾತೆಗೆ ಲಿಂಕ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಒಂದು ಎರಡನೇದಾಗಿರತಕ್ಕಂತದ್ದು ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಅಂತಕಂತದ್ದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ಬ್ಯಾಂಕ್ಗಳಿಗೆ ಹೋದಾಗ ನಿಮ್ಮ ಆಧಾರ್ ಸೀಡ್ ಆಗಿಲ್ಲ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ನಾವು ನಮ್ಮ ಆಧಾರ್ ಸೀಡ್ ಆಗಿದೆಯೋ ಇಲ್ಲ ಅಂತಕಂತದ್ದನ್ನ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನೋಡಬಹುದು ಅದನ್ನ ಯಾವ ರೀತಿ ನೋಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ನೀವು ಯಾವುದೇ ಒಂದು ಬ್ರೌಸರ್ ಗೆ ಹೋಗಿ ಅದು ಗೂಗಲ್ ಕ್ರೋಮ್ ಆಗಿರಬಹುದು ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರಬಹುದು ಬೇರೆ ಬೇರೆ ಯಾವ್ದಾದ್ರೂ ನೀವು ಬ್ರೌಸರ್ ಗೆ ಹೋಗಿ ಅಲ್ಲಿ ಯು ಐ ಡಿ ಎ ಐ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿರತಕ್ಕಂತ ಒಂದು ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ ಅಲ್ಲಿ ಬರ್ತಕ್ಕಂತ ಆಧಾರ್ ಸರ್ವಿಸಸ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಆಧಾರ್ ಸರ್ವಿಸಸ್ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡಿ ಆಧಾರ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ರೀತಿಯಾಗಿರತಕ್ಕಂತ ಒಂದು ಪುಟ ಓಪನ್ ಆಗುತ್ತೆ ಆ ಪುಟದಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಬರ್ತಕ್ಕಂತ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಚೆಕ್ ಆಧಾರ್ ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಅಂತ ಏನ್ ಬರ್ತಾ ಇದೆ ಅದರ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಕ್ಲಿಕ್ ಮಾಡ್ಬೇಕಾಗತ್ತೆ ಇಲ್ಲಿ ನೀವೇನ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಭಾಗದಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಭಾಗದಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ನಿಮ್ಮ 12 ಡಿಜಿಟ್ ಸಂಖ್ಯೆಯ ಆಧಾರನ್ನು ನಮೂದಿಸಬೇಕಾಗುತ್ತೆ ಈ ಒಂದು ಭಾಗದಲ್ಲಿ ನಿಮ್ಮ 12 ಡಿಜಿಟ್ ಸಂಖ್ಯೆಯನ್ನ ನಮೂದಿಸಬೇಕಾಗುತ್ತೆ ನಾನು ಇಲ್ಲಿ 12 ಡಿಜಿಟ್ ಅನ್ನು ನಮೂದಿಸ್ತಾ ಇದ್ದೀನಿ ನಮೂದಿಸಿದ ನಂತರ ಗೆಟ್ ಓಟಿಪಿ ಅನ್ನಬೇಕಾಗುತ್ತೆ ತಮ್ಮ ಗಮನದಲ್ಲಿ ಇರಲಿ ಇಲ್ಲಿ ಇರತಕ್ಕಂತ ಸೆಕ್ಯೂರಿಟಿ ಕೋಡ್ ಅಥವಾ ನಾವು ಕ್ಯಾಪ್ಚಾ ಏನಂತೀವಿ ಅದನ್ನ ಹಾಕಬೇಕಾಗುತ್ತೆ ಅದನ್ನ ಹಾಕಿದ ನಂತರ ಸೆಂಡ್ ಓಟಿಪಿ ಅಂತ ಕೊಡಿ ಸೆಂಡ್ ಓಟಿಪಿ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ನಂಬರ್ ಇದೆ ಆ ನಂಬರಿಗೆ ಓಟಿಪಿ ಹೋಗುತ್ತೆ ಇಲ್ಲಿ ಮುಖ್ಯವಾಗಿ ತಮ್ಮ ಗಮನದಲ್ಲಿ ಇರಲಿ ಆಧಾರ್ ಕಾರ್ಡ್ನಲ್ಲಿ ಓಟಿಪಿ ಇದ್ರೆ ಮಾತ್ರ ಸಾರಿ ಮೊಬೈಲ್ ನಂಬರ್ ಇದ್ರೆ ಮಾತ್ರ ನಾವು ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆ ಮೊಬೈಲ್ ನಂಬರ್ ಚಲಾವಣೆಯಲ್ಲಿ ಇರಬೇಕು ಅದಕ್ಕೆ ಓಟಿಪಿ ಹೋಗುವಾಗಿರಬೇಕು ಇಲ್ಲಿ ನಾನು ಸೆಂಡ್ ಓಟಿಪಿ ಅಂತ ಕೊಡ್ತೀನಿ ಕೊಟ್ಟ ತಕ್ಷಣ ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂತ ನಂಬರಿಗೆ ಏನಾಗುತ್ತೆ ಒಂದು ಓಟಿಪಿ ಹೋಗುತ್ತೆ ಆ ಓಟಿಪಿ ಅನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಕೆಳಗಡೆ ತಾವು ನೋಡ್ತಾ ಇದ್ದೀರಿ ಹಾ ಇಲ್ಲಿ ನಾವು ಓಟಿಪಿ ಏನ್ ಮಾಡ್ಬೇಕಾಗತ್ತೆ ಎಂಟರ್ ಮಾಡ್ಬೇಕಾಗತ್ತೆ 6 ಡಿಜಿಟ್ ಇರತಕ್ಕಂತ ಓಟಿಪಿ ನ ಎಂಟರ್ ಮಾಡ್ಬೇಕಾಗತ್ತೆ ನಾನು ಇಲ್ಲಿ ಆ ಓಟಿಪಿ ನ ಎಂಟರ್ ಮಾಡ್ತಾ ಇದ್ದೀನಿ ಓಟಿಪಿ ಅನ್ನು ಎಂಟರ್ ಮಾಡಿ ಕೊಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಆಧಾರ್ ನಂಬರ್ ತೋರಿಸ್ತಾ ಇದೆ ಬ್ಯಾಂಕಿಂಗ್ ಸ್ಟೇಟಸ್ ಏನ್ ತೋರಿಸ್ತಾ ಇದೆ ಆಕ್ಟಿವ್ ಅಂತ ತೋರಿಸ್ತಾ ಇದೆ ಲಿಂಕಿಂಗ್ ಡೇಟ್ 2018 ತೋರಿಸ್ತಾ ಇದೆ ಯಾವ ಅಕೌಂಟ್ ಒಂದಿಗೆ ಇದು ಲಿಂಕ್ ಆಗಿದೆ ಜನರಲ್ ಪೋಸ್ಟ್ ಆಫೀಸ್ ಒಂದಿಗೆ ಏನಾಗಿದೆ ಇದು ಲಿಂಕ್ ಆಗಿರ್ತಕ್ಕಂಥದ್ದು ಹೀಗೆ ನಮ್ಮ ಅಕೌಂಟ್ಗಳು ಏನಾಗಿರ್ತವೆ ಅಂದ್ರೆ ಮೊದಲಿಗೆ ನಾವು ಎಲ್ಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿರ್ತೀವೋ ಅಲ್ಲಿ ಸೀಡ್ ಆಗಿರುತ್ತೆ ಅಲ್ಲಿ ಜೋಡಣೆ ಆಗಿರುತ್ತೆ
ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ ಪಾಸ್ಬುಕ್ ಗಳನ್ನ ಹಿಡ್ಕೊಂಡು ನಮ್ಮ ಆಧಾರ್ ಸೀಡ್ ಅಲ್ಲಿ ಆಗಿಲ್ಲ ಅಂತ ಅಂತೀವಿ. ಮೊದಲಿಗೆ ನಾವು ಯಾವ ಕಡೆ ನಮ್ಮ ಅಕೌಂಟ್ ಅನ್ನು ಅಂದ್ರೆ ಎಲ್ಲಿ ನಾವು ಮೊದಲಿಗೆ ಆಧಾರ್ ಕಾರ್ಡ್ ಅನ್ನು ಕೊಟ್ಟು ಅದು ಪೋಸ್ಟ್ ಆಫೀಸ್ ಆಗಿರ್ಬೋದು, ಬೇರೆ ಬ್ಯಾಂಕ್ ಆಗಿರ್ಬೋದು, ಅಥವಾ ಕೆಲವೊಂದ್ಸಲಿ ಏರ್ಟೆಲ್ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು. ಈ ಮೊಬೈಲ್ ಕಂಪನಿಗಳು ಕೂಡ ಏನ್ ಮಾಡಿದವೆ, ಮೊಬೈಲ್ ಅಲ್ಲೇ ಬ್ಯಾಂಕ್ ಖಾತೆಗಳನ್ನು ತೆಗೆದಿರತಕ್ಕಂಥದ್ದು ಅಲ್ಲಿ ಕೂಡ ಲಿಂಕ್ ಆಗಿರ್ಬೋದು. ಆ ಕಾರಣಕ್ಕೋಸ್ಕರ ತಮ್ಮ ಗಮನದಲ್ಲಿರಲಿ, ನಮ್ಮ ಆಧಾರ್ ಖಾತೆ ಅಂದ್ರೆ ನಮ್ಮ ಆಧಾರ್ ನಂಬರ್ ಯಾವುದರ ಜೊತೆ ಲಿಂಕ್ ಆಗಿದೆಯೋ ಆ ಲಿಂಕ್ಗೆ ನಮ್ಮ ಹಣ ಏನಾಗುತ್ತೆ, ಜಮಾ ಆಗುತ್ತೆ ಅಂತಕ್ಕಂಥದ್ದು. ಈ ರೀತಿ ನೀವೇನ್ ನೋಡ್ಕೋಬಹುದು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಅಕೌಂಟ್ ಒಂದಿಗೆ ಜಮಾ ಆಗಿದೆ ಅಂತಕ್ಕಂಥದ್ದನ್ನ ನೋಡ್ಕೋಬಹುದು. ನಾನು ಇನ್ನೊಂದು ಇಲ್ಲಿ ತೋರಿಸ್ತಾ ಇದ್ದೀನಿ, ನಮ್ದು ಇನ್ನೊಂದು ಮಾಹಿತಿ ಇದ್ರ ಜೊತೆಗೆ ಇನ್ನೊಂದು ತೋರಿಸ್ತಾ ಇದೆ ನಿಮ್ಗೆ, ಲಿಂಕ್ ಆಗದೆ ಇದ್ರೆ ಏನ್ ಬರುತ್ತೆ ಅಂತಕ್ಕಂಥದ್ದನ್ನ ನೋಡಿ. ಇನ್ನೊಂದು ನಂಬರ್ ಅನ್ನ ತೋರಿಸಿ ನಾನು ಮುಂದೆ ಹೋಗ್ತೀನಿ. ಸೇಮ್ ಅಲ್ಲೇ ಮೊದಲೇ ಹೋದಾಗೇನೆ ನಾವು ಆಧಾರ್ ಸರ್ವಿಸ್ಗೆ ಹೋಗಿ ಇಲ್ಲಿ ಇನ್ನೊಂದು ನಂಬರ್ ಅನ್ನು ಹಾಕ್ತೀನಿ ನೋಡಿ, 26 9174 2559. ಇಲ್ಲಿ ನಾನು ಸೆಕ್ಯೂರಿಟಿ ಕೋಡ್ ಅನ್ನ ಕೊಡ್ತಾ ಇದ್ದೀನಿ. ಸೆಕ್ಯೂರಿಟಿ ಕೋಡ್ ಅನ್ನ ಕೊಟ್ಟು ಕ್ಯಾಪ್ಚಾ ಹಾಕ್ತಾ ಇದ್ದೀನಿ, ಸೆಂಡ್ ಓಟಿಪಿ ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಸರಿಯಾಗಿರ್ತಕ್ಕಂಥ ಕ್ಯಾಪ್ಚನ್ ಏನ್ ಮಾಡಿಲ್ಲ, ಎಂಟ್ರಿ ಮಾಡಿಲ್ಲ, ಅದಕ್ಕೆ ಅದು ತಗೊಂಡಿಲ್ಲ. ಹೀಗೆ ಇನ್ನೊಂದು ಸಾರಿ ಹಾಕಿ ನಾನು ಓಟಿಪಿ ಕೊಡ್ತಾ ಇದ್ದೀನಿ. ಈಗ ಓಟಿಪಿ ಏನಾಗಿದೆ ತೋರಿಸ್ತಾ ಇದೆ ಇಲ್ಲಿ, ಓಟಿಪಿ ಸೆಂಟ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಕೊಂಡು ಮತ್ತೊಂದು ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ. ಆ ಓಟಿಪಿನ ಹಾಕಿ ನೋಡೋಣ. ಸಬ್ಮಿಟ್ ಕೊಡ್ತಾ ಇದ್ದೀನಿ. ಇಲ್ಲಿ ತಾವು ನೋಡ್ತಾ ಇದ್ರಿ ಏನ್ ಬಂದಿದೆ ಇಲ್ಲಿ, ಯುವರ್ ಆಧಾರ್ ಇಸ್ ನಾಟ್ ಲಿಂಕ್ಡ್ ವಿತ್ ಟು ಬ್ಯಾಂಕ್ ಅಂತಕ್ಕಂಥದ್ದು. ಯುವರ್ ಆಧಾರ್ ಇಸ್ ನಾಟ್ ಲಿಂಕ್ ಟು ಅ ಬ್ಯಾಂಕ್. ಈ ರೀತಿಯಾಗಿ ನಾವು ಏನ್ ಮಾಡ್ಕೋಬಹುದಪ್ಪ ಅಂದ್ರೆ, ನಮ್ಮ ಅಕೌಂಟ್ ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ಯಾವ್ದಾದ್ರು ಅಕೌಂಟ್ ಒಂದಿಗೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಒಂದಿಗೆ ಸೀಡ್ ಆಗಿದೆಯೋ ಇಲ್ಲೋ ಅಂತ ಅಥವಾ ಲಿಂಕ್ ಆಗಿದೆಯೋ ಇಲ್ಲೋ ಅದನ್ನ ಈಸಿಯಾಗಿ ಒಂದೇ ಒಂದ್ ನಿಮಿಷದಲ್ಲಿ ಚೆಕ್ ಮಾಡ್ಕೋಬಹುದು. ನೀವು ಸ್ಕಾಲರ್ಶಿಪ್ ಹಣ ಜಮಾ ಆಗಿಲ್ಲ ಅಂದಾಗ ಬ್ಯಾಂಕ್ನವರು ಲಿಂಕ್ ಆಗಿದೆ ಅಂತ ಹೇಳ್ತಾರೆ, ನೀವು ಲಿಂಕ್ ಆಗಿದೆಯೋ ಇಲ್ಲೋ ಅಂತಕ್ಕಂಥದನ್ನ ಒಂದ್ ನಿಮಿಷದಲ್ಲಿ ಕೂಡ ನಿಮ್ ಮೊಬೈಲ್ ಅಲ್ಲೂ ಕೂಡ ಏನ್ ಮಾಡ್ಕೋಬಹುದು, ಈ ರೀತಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ದರೆ, ಇಂಥ ಮಾಹಿತಿಗಳನ್ನು ತಾವು ಪಡ್ಕೋಬೇಕಾಗಿದ್ರೆ ನಮ್ಮ ಚಾನಲ್ ಅನ್ನ ಏನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಬೇರೆ ಬೇರೆಯವರಿಗೆ ಏನ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ.